ಇವತ್ತು ಬದಲಾವಣೆ ಆಗುವಂತ ಸ್ಥಿತಿಗೆ ಬಂದಿದೆ. ಸೊ ಆ ದೇಶದ ಆಂತರಿಕ ವಿಷಯ. ಆದ್ರೆ ಇವತ್ತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ, ದೇವಸ್ಥಾನಗಳನ್ನ, ಹಿಂದೂ ಮನೆಗಳನ್ನ, ಹಿಂದೂ ಹೆಣ್ಮಕ್ಕಳನ್ನ, ಹಿಂದೂ ಅಂಗಡಿಗಳನ್ನ ಇದನ್ನ ಒಡೆದು ಹಾಕೋದು, ಬೆಂಕಿ ಹಚ್ಚೋದು, ಹಿಂದೂ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂತಹದ್ದು ಇದು ನಡೀತಾ ಇರುವಂತಹದ್ದು ಖಂಡನೀಯವಾಗಿ. ಸೊ ಇದು ಈ ದೇಶ ಬಾಂಗ್ಲಾದೇಶ ನಮ್ಮಿಂದನೇ ಹುಟ್ಟಿದ್ದು, ನಾವೇ ಜನ್ಮ ಕೊಟ್ಟಿದ್ದಂತಹ ಈ ದೇಶ ಇವತ್ತು ಅಲ್ಲಿಯ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ನೀಚ ಕೃತ್ಯ ಮಾಡ್ತಾ ಇದೆ. ಸೊ ಇದನ್ನು ನಾವು ಒಪ್ಪಲಾರದು. ಎಲ್ಲ ರೀತಿಯ 71ರಲ್ಲಿ ಹುಟ್ಟಿದಂತ ಜನ್ಮ ತಾಳೆದಂತ ಬಾಂಗ್ಲಾದೇಶಕ್ಕೆ ಎಲ್ಲ ರೀತಿ ಫೆಸಿಲಿಟಿ ಕೊಟ್ಟಿದ್ದೀವಿ, ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಸೊ ಅವಕಾಶ ಮತ್ತು ಎಲ್ಲ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 12% ಇರುವಂತ ಹಿಂದೂಗಳು ಇವತ್ತು ಬಹಳ ಕಡಿಮೆ, ಒಂದು 5% ತನಕ ಉಳಿದಿದ್ದಾರೆ. ಸೊ ಹಿಂದೂಗಳ ಮೇಲೆ ದೌರ್ಜನ್ಯ ಯಾಕೆ, ಏನು ಏನು ಸಂಬಂಧ ಅಂದ್ರೆ, ಮೂಲ ಇಸ್ಲಾಮಿನ ಪ್ರವೃತ್ತಿ ಇದೆ ಹಿಂಸೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತಿಗೆ ಇದು ಇವತ್ತು ಆಗ್ತಾ ಇದೆ. ಆದ್ರೆ ನಾವು ಅಲ್ಲಿಯ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ದೌರ್ಜನ್ಯ ಅಂತಂದ್ರೆ, ಇಸ್ಕೋನ್ ದೇವಸ್ಥಾನ, ಬಹಳ ದೊಡ್ಡ ದೇವಸ್ಥಾನ, 71ರಲ್ಲಿ ಭಾಗ ಆದಾಗ ಸಂತ್ರಸ್ತರಿಗೆ, ಲಕ್ಷಾಂತರ ಮುಸ್ಲಿಂ ಸಂತ್ರಸ್ತರಿಗೆ ಊಟ ಕೊಟ್ಟಂತ ಇಸ್ಕೋನ್ ಅನ್ನ ಇವತ್ತು ಒಡೆದು ಹಾಕಿದ್ದಾರೆ. ಇವತ್ತು ಇಸ್ಕೋನ್ ದೇವಸ್ಥಾನವನ್ನ ಒಡೆದು ಹಾಕಿದ್ದಾರೆ, ಪುಡಿ ಪುಡಿ ಮಾಡಿದ್ದಾರೆ, ಅನ್ನ ಹಾಕಿದರೆ ಅದು ಕೂಡ ಪರಿಜ್ಞಾನ ಇಲ್ವಾ? ಅನ್ನ ಹಾಕಿದಂತ ದೇವಸ್ಥಾನ ಆ ಜನರನ್ನು ಒಂದು ಉಪಕಾರ ಅನ್ನುವಂತ ಭಾವನೆ ಇಲ್ಲದ್ದು ಇವತ್ತು ಆ ದೇವಸ್ಥಾನವನ್ನೇ ಇವತ್ತು ಒಡೆದು ಹಾಕ್ತಾರೆ. ರವೀಂದ್ರನಾಥ್ ಟಾಗೋರ್ ಅವರ ಮೂರ್ತಿಯನ್ನು ಒಡೆದಿದ್ದಾರೆ. ಅವರು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟವರು. ಈ ಭಿಕಾಚೋಟಿ ಬಾಂಗ್ಲಾದೇಶ ಇವರಿಗೆ ಒಂದು ಸ್ಮರಣೆ ಇಲ್ಲ, ಏನು ಯಾವುದೇ ರೀತಿಯ ಕಲ್ಪನೆ ಇಲ್ಲದಂಥದ್ದು. ಇವತ್ತೊಬ್ಬ ಆನಂದ್ ಅಂತ ಹೇಳಿ, ಎಂತ ಆನಂದ್ ಅವರು